ನಾನು ಯಾವಾಗಲೂ ಹೇಳ್ತೀನಿ, ತುಂಟತನ ಇರಬೇಕು. ತುಂಟತನ ಇದ್ದರೆ ಜೀವನೋತ್ಸಾಹ, ಜೀವನೋತ್ಸಾಹ ಅದು. ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ಒಲ್ಗರಾಗಿ ಮಾತಾಡಿದ್ರೆ ನಾವು ಅಂಥವ್ರ ಜೊತೆ ಜಾಸ್ತಿ ಸೇರಲ್ಲ. ಏ ಒಲ್ಗರ್ ಮಾತಾಡ್ತಾನಪ್ಪ ಅವನು ಅಂತ. ಆದರೆ ತುಂಟತನ ಜೀವನೋತ್ಸಾಹ, ತುಂಟತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ. ಹಾಗಾಗಿ ಈ ಸಿನಿಮಾಲಿ ನೀವು ನೋಡಬೇಕು, ಎವ್ರಿ ಟೂ ಸೀನ್ಸ್ ಒನ್ ಸೀನ್ ಆ ತುಂಟತನ ಕಾಣಿಸ್ತಾ ಇರುತ್ತೆ. ನಗ್ತಾ ಇರ್ತೀವಿ ಪ್ರತಿಯೊಬ್ಬ ಕಲಾವಿದ. ಇಫ್ ಯು ಸಿ ನಮ್ಮ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಲಿ ಫಸ್ಟ್ ಹಾಫಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ತನ್ನದೇ ಆದ ಒಂದು ಇದು ಏನಿದೆ ಘನತೆ ಇದೆ. ಆದರೆ ಎಲ್ಲ ಪಾತ್ರನೂ ಆ ಕೃಷ್ಣನ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ. ಸೊ ಎಲ್ಲ ಕ್ರೆಡಿಟ್ ಗೋಷ್ಠು ನಮ್ಮ ಶ್ರೀನಿವಾಸ ರಾಜ್ ಅವರು. ಅದು ಆ ಚಾಲೆಂಜಿಂಗ್ ಇತ್ತು. ನೀವು ಸಿನಿಮಾ ರಿಲೀಸ್ಗಿಂತ ಮುಂಚೆ ನೀವೆಲ್ಲ ಏನು ಕತೆ ಅಂದಾಗ ನನಗೆ ಹೆಂಗೆ ಹೇಳೋದು ಇದು, ಈಗ ಕತೆನ ನಾನ್ ಲೀನಿಯರಲ್ಲಿ ಮಾಡಿದ್ವಿ. ಒಂದ್ಸಲ ನೋಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಐ ಕ್ಯಾನ್ ಟೆಲ್ ಆ ನಾನ್ ಲೀನಿಯರ್ ಈ ಥರ ಕತೆ ಸಾಂಸಾರಿಕ ಕತೆಗಳೆಲ್ಲ ಎಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯನ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಷ್ಟ ನಾನ್ ಲೀನಿಯರು ಕನೆಕ್ಟ್ ಮಾಡೋದು. ಸೊ ಆ ಥರದಲ್ಲಿ ನಮ್ಮ ರಾಜು ತುಂಬ ಒಳ್ಳೆ ಕೆಲಸ ಮಾಡಿ. ನಾನೇ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್. ಬಹುಶಃ ಗಣೇಶ್ ಸರ್ ಮದುವೆ ಆಗಿರೋ ಹುಡುಗಿನೇ ಮದುವೆ ಇನ್ನೊಂದ್ಸಲ ಲೈನ್ ಮಾಡಿ ಲೈನ್ ಹೊಡೆದು ಮದುವೆ ಆಗೋ ಅದೃಷ್ಟ ನಿಮ್ಮ ಹುಡುಗಿ ಅನಿಸುತ್ತೆ ಯಾವುದ್ರಲ್ಲಿ ಸಿನಿಮಾ ನಿನ್ನೆ ಶಿಲ್ಪಾ ಮ್ಯಾಮ್ ಅಲ್ಲ ಯಾವ ಸೀನಿಗೆ ಕನೆಕ್ಟ್ ಆದ್ರು ಮತ್ತೆ ಯಾವ ಸಾಂಗ್ ತುಂಬಾ ಇಷ್ಟಪಡಿದಾರೆ ಈ ಸಿನಿಮಾದಲ್ಲಿ? ಏನು ಸಿಕ್ಕೇ ಇಲ್ಲ. ನಾನು ರಾತ್ರಿ 11:30 ಆಯಿತು, ದೆನ್ ಬೆಳಗ್ಗೆಯಿಂದ ಮತ್ತೆ ಓಡಾಡ್ತಾನೆ ಇದ್ದೀವಿ. ಈಗ ಹೋಗಿ ಕೇಳಬೇಕು, ಆ್ಯಂಡ್ ಕೇಳಿದಾಗ ತುಂಬ ಖುಷಿಯಾಗಿದ್ದು ಚೆನ್ನಾಗಿದೆ ಅಂತ. ಏನು ಮಾಡೋದು, ಎಲ್ಲ ಸಿನಿಮಾಲಿ ಡೈರೆಕ್ಟ್ರು ಎರಡು ಹುಡುಗಿನ ತರ್ತಾರೆ, ಇಲ್ಲ ಇನ್ನೇನು ನಾನು ನೋಡಿದಾಗ ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಇಲ್ಲ ಯಾವುದು ಆ ಥರ ಏನಿಲ್ಲ, ರಿಯಲ್ ಲೈಫಲ್ಲಿ ಆಗಲ್ಲ ಅದು. ಹಾಂ ಇಲ್ಲ, ನಂದು ಎಲಿಫೆಂಟ್ ಮೆಮೊರಿ. ಥ್ಯಾಂಕ್ ಯು.